ಈ ವಿಶ್ರಾಂತಿಯನ್ನು ಪಡೆಯಲು
ಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ
ಇಂತಹ ಕಾರ್ಯವನ್ನು ನಾವು ನೋಡುತ್ತೇ ಇಲ್ಲ ಎಂದು ದೇವರ ಜನಸ್ಕೊಂಡಾಡಿದರು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಪ್ರಭು ಕ್ರಿಸ್ತನಲ್ಲಿ ನಾವರನ್ನ ಸಹೋದರ ಸಹೋದರಿಯರೆ, ನಮ್ಮೆಲ್ಲರಿಗೂ ಫಾದರ್ ಡ್ಯಾನಿಯೇಲ್ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಯಬಹುದು. 1879ರಲ್ಲಿ ಬೆಂಜಮಿನ್ ಯಾಚಕ ಕಾಂಡ
ಲೋಕದಲ್ಲಿ ಪಾಪಗಳನ್ನು ಕ್ಷಮಿಸುವಂತಹ ಅಧಿಕಾರ ನನ್ನ ಪುತ್ರನಿಗೆ ಮಾತ್ರ ಇದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಅವರು ಹೇಳಿದರೆ ಇಂದಿನ ಅಂಶದಲ್ಲಿ ನಾವು ನೋಡುವಾಗಲೇ ಎಷ್ಟು ಮೂರು ಅಂಶಗಳನ್ನು ತಿಳಿಸಿಕೊಡುತ್ತಾರೆ. ಒಂದನೇದಾಗಿ ಲಾ ಬ್ರೇಕರ್, ಎರಡನೇದಾಗಿ ಡಿಸ್ಟೆನ್ಸ್ ಬ್ರೇಕರ್, ಮೂರನೇದಾಗಿ ಜಾಯಿಂಟ್ ಪ್ರೊಕ್ಲೇಮರ್. ಅಂದ್ರೆ ಲಾ ಬ್ರೇಕರ್ ಅಂದ್ರೆ ಕಾನೂನನ್ನ ಮುರಿಯುವುದು. ಎಷ್ಟು
Thank you.
ಈ ಮನೆಯಲ್ಲಿ ಬೆಳೆಸಿ. ನಮ್ಮ ಈ ಕುಟುಂಬದ ಪ್ರತಿಯೊಬ್ಬರನ್ನು ನಿಮ್ಮ ಪೂಜೆಯಲ್ಲಿ ಸಮರ್ಪಿಸುತ್ತೇವೆ. ನಾವು ನಿಮಗೆ ಸಂತದವರಾಗಿ, ವಿನಯಶೀಲರಾಗಿ, ಪರಿಶುದ್ಧರಾಗಿ ನಿಮ್ಮ ಕಿರು ಚಿತ್ತಕ್ಕೆ ತರವಾಗಿ ನಡೆಯುವಂತೆ ಮಾಡಿ. ಓ ಯೇಸುವೆ, ನಮ್ಮ ಮನೆಗೆ ಬನ್ನಿ, ನಮ್ಮ ಕುಟುಂಬಕ್ಕೆ ಸೇರಿ ಬನ್ನಿ, ನಮ್ಮ ಒಬ್ಬೊಬ್ಬರ ಶಿಗಳಕ್ಕೂ ಕೀಳಿದು ಬನ್ನಿ. ನೀವೇ ರಾಜರಾಗಿ, ಪಾಲಕ ಪೋಷಕರಾಗಿ, ರಕ್ಷಕರಾಗಿ ನಮ್ಮನ್ನು ಕೈ ಹಿಡಿದು ನಡೆಸಿ. ಓ ಯೇಸುವೆ, ಸದಾ ಹೆಚ್ಚು ಹೆಚ್ಚಾಗಿ ಪ್ರೀತಿಸಲು ಸ್ತುತಿಸಲು ಅನುಗ್ರಹಿಸಿ. ಓ ಯೇಸುವೆ, ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ನಿಮ್ಮ ಪಾದಗಳಿಗೆ ಅರ್ಪಿಸುತ್ತೇವೆ. ಓ ಯೇಸುವೆ, ನಿಮ್ಮ ಹೃದಯದಲ್ಲಿ ನಮಗೆ ಆಶ್ರಯ ನೀಡಿ. ನಮ್ಮನ್ನು ಎಲ್ಲ ರೋಗಗಳಿಂದ, ಅಪರಾಧಗಳಿಂದ, ಅಪಾಯಗಳಿಂದ, ಸೈತಾನದ ಶೋಧನೆಗಳಿಂದ, ದುಷ್ಟಶಕ್ತಿಗಳಿಂದ, ಪಾಪದ ದಂಡಗಳಿಂದ, ದುಷ್ಟಗಳಿಂದ ಸುರಕ್ಷಿತವಾಗಿ ಕಾಪಾಡಿ. ಓ ಯೇಸುವೆ, ನಾವು ದುಷ್ಟನು ನಿಮ್ಮಿಂದ ಆಗಲಿ ಹೋಗಬೇಡಬೇಡಿ. ಯೇಸುವೆ, ಈ ಭೂಮಿಯ ಮೇಲೆ ನಿಮ್ಮ ಸಾಮ್ರಾಜ್ಯವು ಎದುರಿಸಲಿ. ಯೇಸುವಿನ ಪವಿತ್ರ ಸೇವೆ ನನ್ನ ನಂಬಿಕೆಯಲ್ಲ. ಯೋಗ್ಯ ಸೇವೆ ಸಲ್ಲಿಸುವಂತೆ ಕರುಣಿಸಿರಿ.